ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ನಮ್ಮ ಸೂರ್ಯ ನಮಗೆ ಬೆಳಕನ್ನು ಕೊಡುತ್ತೆ ಮತ್ತು ನಕ್ಷತ್ರಗಳು, ಇದ್ರ ಬಗ್ಗೆ ತುಂಬ ಜನಕ್ಕೆ ತುಂಬ ವಿಷಯಗಳು ಗೊತ್ತಿಲ್ಲ. ನಾನು ನಿಮಗೆ ಈ ವಿಡಿಯೋದಲ್ಲಿ ಅದನ್ನು ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೇಳಿದ್ರೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಅದ್ರ ಪಕ್ಕ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಪ್ರತಿ ಸಲ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ನಮ್ಮ ಭೂಮಿಗೆ ಹತ್ತಿರದ ನಕ್ಷತ್ರ ಯಾವುದು? ಹತ್ತಿರದ ನಕ್ಷತ್ರ ಅಂದ ತಕ್ಷಣ ನೀವು ನಕ್ಷತ್ರಗಳನ್ನು ನೋಡ್ಬಿಡಿ. ನಮ್ಮ ಸೂರ್ಯ ಇದೆಯಲ್ಲ, ಅದು ಕೂಡ ಒಂದು ನಕ್ಷತ್ರ. ಅದು ನಮಗೆ ಹತ್ತಿರವಾಗಿರುವಂಥ ಒಂದು ನಕ್ಷತ್ರ. ಸೂರ್ಯ ಒಂದು ನಕ್ಷತ್ರ, ಅದು ನಮ್ಮ ಭೂಮಿಗೆ ಹತ್ತಿರವಾಗಿರುವಂಥದ್ದು. ಅದನ್ನು ಬಿಟ್ಟರೆ ನಮಗೆ ಸೂರ್ಯನನ್ನು ಬಿಟ್ಟರೆ ನಮ್ಮ ಭೂಮಿಗೆ ಅತಿ ಎತ್ತರವಾದ ಒಂದು ನಕ್ಷತ್ರ ಅಂದರೆ ಪ್ರಾಕ್ಸಿಮಾ ಸೆಂಟಾರಿ ಅಂತ. ಈ ಒಂದು ಪ್ರಾಕ್ಸಿಮಾ ಸೆಂಟಾರಿ ಎಷ್ಟು ದೂರ ಇದೆ ಅಂತ ಅಂದರೆ 4.24 ಲೈಟ್ ಇಯರ್ಸ್ ಅಂತಿರೋದಕ್ಕೆ. ಲೈಟ್ ಇಯರ್ಸ್ ಅಂದರೆ ಕನ್ನಡದಲ್ಲಿ ಜ್ಯೋತಿರ್ವರ್ಷ ಅಂತ ಕರೀತಾರೆ. ಜ್ಯೋತಿರ್ವರ್ಷ ಅಂತ ಅಂದರೆ ಏನು ಅಂತ ನೀವು ಕೇಳ್ಬೋದು. ಜ್ಯೋತಿರ್ವರ್ಷ ಅಂತ ಅಂದರೆ ಒಂದು ಸೂರ್ಯನ ಬೆಳಕು ಒಂದು ವರ್ಷ ಚಲಿಸುವಂಥ ಡಿಸ್ಟೆನ್ಸ್, ಅಂದರೆ ಚಲಿಸುವಂಥ ಒಂದು ಡಿಸ್ಟೆನ್ಸಿಗೆ, ಈಗ ದಾರಿಗೆ, ಅಷ್ಟು ದೂರ ಎಷ್ಟು ದೂರ ಹೋಗುತ್ತೆ ಆ ಒಂದು ಸೂರ್ಯನ ಬೆಳಕು ಒಂದು ವರ್ಷಕ್ಕೆ, ಆ ಒಂದು ಡಿಸ್ಟೆನ್ಸಿಗೆ ಲೈಟ್ ಇಯರ್ ಅಂತ ಕರೀತಾರೆ. ಒಂದು ವರ್ಷ ಸೂರ್ಯನ ಬೆಳಕು ಚಲಿಸುವ ಒಂದು ಡಿಸ್ಟೆನ್ಸ್, ಎಷ್ಟು ದೂರವನ್ನು ಕ್ರಮಿಸುತ್ತೆ ಆ ಒಂದು ವರ್ಷ, ಅದಕ್ಕೆ ಲೈಟ್ ಇಯರ್ ಅಂತ ಕರೀತಾರೆ. 4.24 ಅಂದರೆ ಒಂದು ಸೂರ್ಯನ ಬೆಳಕು ನಮ್ಮ ಭೂಮಿಯಿಂದ ಹೊರಟ್ರೆ, ಆ ಒಂದು ನಕ್ಷತ್ರವನ್ನು ತಲುಪೋದಕ್ಕೆ 4.24 ವರ್ಷಗಳು ಬೇಕಾಗುತ್ತೆ. ಅದೇ ನೀವೇನಾದರೂ ಬೆಳಕಿನ ವೇಗದಲ್ಲಿ ಅಥವಾ ಒಂದು ಸಣ್ಣ ನಮ್ಮ ಜೆಟ್ ಇದೆ ಅಂದ್ಕೊಳ್ಳಿ, ಒಂದು ಜೆಟ್ ಅಂದರೆ ಏರೋಪ್ಲೇನ್, ನೀವೇನಾದರೂ ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದರೆ ಆ ನಕ್ಷತ್ರಕ್ಕೆ 70,000 ವರ್ಷಗಳು ಬೇಕಾಗುತ್ತೆ ಒಂದು ನಕ್ಷತ್ರಕ್ಕೆ ಹೋಗೋದಕ್ಕೆ. 70,000 ಈ ಜನ್ಮದಲ್ಲೆಲ್ಲ ನಮ್ಮ ನೆಕ್ಸ್ಟ್ ಮೋಸ್ಟ್ಲಿ ಭೂಮಿ ಇರೋ ತನಕನೂ ಆಗಲ್ಲ ಅನ್ಕೋತೀನಿ. 70,000 ವರ್ಷದಲ್ಲಿ ಅಷ್ಟರಲ್ಲಿ ನಮ್ಮ ಮನುಷ್ಯರು ಎಕ್ಸ್ಟಿಂಕ್ಷನ್ ಆಗಿಬಿಟ್ಟಿರುತ್ತೆ, ಎಲ್ಲ ಯಾರೂ ಬದುಕೇರಲ್ಲ ಅನ್ಕೋತೀನಿ. ಇದೇ ರೀತಿ ಪೊಲ್ಯೂಷನ್ ಎಲ್ಲ ಆಗ್ತಾ ಹೋದರೆ 70,000 ಅಲ್ಲ, ಮೋಸ್ಟ್ಲಿ 1,000 ವರ್ಷ ಕೂಡ ಮನುಷ್ಯ ಬದುಕೋದು ಡೌಟು. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ನಾವು ಆಕಾಶದಲ್ಲಿ ನೋಡುವಂಥ ನಕ್ಷತ್ರಗಳಲ್ಲಿ 1/2 ಹೆಚ್ಚು ನಕ್ಷತ್ರಗಳು ಸತ್ತೋಗ್ಬಿಟ್ಟಿದೆ. ಸತ್ತೋಗ್ಬಿಟ್ಟಿದೆ ಅಂದರೆ ಏನು ಅಂತ ನೀವು ಅನಿಸ್ಬೋದು, ಅದೆಂಗೆ ಹೇಳ್ತೀಯ ಅಂತ ಕೇಳ್ಬೋದು ನೀವು. ಏನು ಅಂದರೆ, ನಾನು ಮುಂಚೆನೇ ಹೇಳಿದ ರೀತಿ ಈ ಪ್ರಾಕ್ಸಿಮಾ ಸೆಂಟರ್ ನಮ್ಮ ಹತ್ರದ ನಕ್ಷತ್ರಕ್ಕೆ ನಮ್ಮ ಸೂರ್ಯನ ಬೆಳಕು ಹೋಗೋದಕ್ಕೆ 4.24 ವರ್ಷಗಳು ಬೇಕಾಗುತ್ತೆ. ಅದೇ ರೀತಿ ಎಷ್ಟೋ ಬಿಲಿಯನ್ ವರ್ಷ ಕಿಲೋಮೀಟರ್ ಬಿಲಿಯನ್ ಲೈಟ್ ಇಯರ್ ದೂರ ಇರುವಂಥ ಜ್ಯೋತಿರ್ವರ್ಷ ಎಷ್ಟೋ ಜ್ಯೋತಿರ್ವರ್ಷ ದೂರ ಇರುವಂಥ ನಕ್ಷತ್ರಗಳಿಂದ ಬರುವಂಥ ಬೆಳಕು ನಮ್ಮ ಹತ್ರ ಬರೋದಕ್ಕೆ ಎಷ್ಟೋ ಬಿಲಿಯನ್ ವರ್ಷಗಳು ತಗೊಳುತ್ತೆ. ಆ ಎಷ್ಟೋ ಬಿಲಿಯನ್ ವರ್ಷಗಳು ಅಲ್ಲ, ಆ ಒಂದು ಬೆಳಕು ನಮ್ಮ ಹತ್ರಕ್ಕೆ ಬರೋ ಅಷ್ಟರಲ್ಲಿ ಆ ನಕ್ಷತ್ರಗಳೇ ಸತ್ತೋಗ್ಬಿಟ್ಟಿರುತ್ತೆ. ಹೌದು, ಇದು ನಿಮಗೆ ವಿಯರ್ಡ್ ಏನೋ ಒಂಥರ ಕನ್ಫ್ಯೂಷನ್ ವಿಯರ್ಡ್ ಅಂತ ಅನಿಸ್ಬೋದು, ಬಟ್ ಅದು ಸತ್ಯ. ಅದು ನಾವು ಆಕಾಶದಲ್ಲಿ ನೋಡ್ತಿರುವಂಥ ನಕ್ಷತ್ರಗಳು ಎಷ್ಟೋ ಬಿಲಿಯನ್ ವರ್ಷ ಹಳೆಯ ಒಂದು ನಕ್ಷತ್ರನ ನಾವೀಗ ನೋಡ್ತಾ ಇದ್ದೀವಿ. ಅದೀಗಾಗಲೇ ತುಂಬ ಸತ್ತೋಗ್ಬಿಟ್ಟಿರುತ್ತೆ. ಅದರಲ್ಲಿ ನಮ್ಮ ನಕ್ಷತ್ರ ಅಂದರೆ ನಮ್ಮ ಸೂರ್ಯ ಕೂಡ ಒಂದು ದಿನ ಸತ್ತೋಗುತ್ತೆ. ನಮ್ಮ ಸೂರ್ಯನಿಗೆ ಈಗ 4.6 ಬಿಲಿಯನ್ ವರ್ಷ ಆಗಿದೆ, ಅಂದರೆ 1/2. ಇನ್ನೂ ಹತ್ತತ್ರ ಒಂದು 5 ಬಿಲಿಯನ್ ವರ್ಷ ಬದುಕಿರುತ್ತೆ ನಮ್ಮ ಸೂರ್ಯ. ಆಮೇಲೆ ನಮ್ಮ ಸೂರ್ಯ ಕೂಡ ಸತ್ತೋಗ್ಬಿಡುತ್ತೆ. ರೆಡ್ ಜಾಯಿಂಟ್ ಅಂದರೆ ದೊಡ್ಡ ದೊಡ್ಡದಾಗ್ತಾ ಹೋಗ್ಬಿಟ್ಟು ಅದು ಕೂಡ ಸತ್ತೋಗುತ್ತೆ. ಎಲ್ಲ ಯಾವುದು ಪರ್ಮನೆಂಟ್ ಅಲ್ಲ, ಅದು ಹೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ನೀವು ರಾತ್ರಿ ಹೊರಗಡೆ ನಿಂತಿರುವಾಗ ನೋಡ್ಬೋದು, ನಕ್ಷತ್ರ ಬಿತ್ತು ಕೆಳಗಡೆ ಆರೋಗ್ಯ ನೀವು ನೋಡ್ಬೋದು, ನಕ್ಷತ್ರ ಬಿಡೋ ಥರ ಒಂದು ನಿಮ್ಗೇನೋ ಕಾಣಿಸಿರುತ್ತೆ. ಆ್ಯಕ್ಚುಲಿ ಅದು ನಕ್ಷತ್ರ ಅಲ್ಲ ಬೀಳೋದು, ಅದು ನಮ್ಮ ಭೂಮಿಯ ಸುತ್ತ ಸುತ್ತಿರುವಂಥ ಒಂದು ಕಲ್ಲು ಬಂಡೆಗಳು ನಮ್ಮ ಭೂಮಿ ಸುತ್ತ ಸೌರಮಂಡಲದಲ್ಲಿ ಎಲ್ಲ ಕಡೆ ಈ ಒಂದು ಸುತ್ತುತ್ತಾ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ನಮ್ಮ ಭೂಮಿಗೆ ಅದು ಎಂಟರ್ ಆದ ತಕ್ಷಣ ಅಲ್ಲಿರುವಂಥ ಪ್ರೆಷರಿಗೆ ಆ ಒಂದು ಬಂಡೆ ಕಲ್ಲುಗಳೆಲ್ಲ ಫುಲ್ಲು ಬೆಂಕಿಗೆ ಪುಡಿ ಪುಡಿ ಆಗಿಬಿಡುತ್ತೆ. ಆ ಬೆಂಕಿ ಹತ್ಕೊಂಡಾಗ ಒಂದು ಬಂಡೆಗಳಿಗೆ ನಮ್ಮ ಭೂಮಿಯನ್ನು ಎಂಟರ್ ಆಗುವಾಗ ಬರುವಂಥ ಬೆಳಕು ನಿಮಗೆ ನಕ್ಷತ್ರದ ಥರ ಕಾಣುತ್ತೆ. ಯಾವುದೇ ಕಾರಣಕ್ಕೂ ಅದು ನಕ್ಷತ್ರ ಅಲ್ಲ. ಅದಕ್ಕೆ ಕನ್ನಡದಲ್ಲಿ ಹುಳಿಕೆಗಳು ಅಂತ ಅಂತಾರೆ, ಇಂಗ್ಲೀಷಲ್ಲಿ ಆಸ್ಟ್ರಾಯ್ಡ್ ಅಂತ ಕರೀತಾರೆ. ಅದು ನಕ್ಷತ್ರಗಳಲ್ಲ, ಒಂದು ಕಲ್ಲು ಬಂಡೆಗಳು ಎಲ್ಲಿ ಬೇಕಲ್ಲಿ ಓಡಾಡ್ತಾ ಇರುತ್ತೆ ಆಕಾಶದಲ್ಲಿ, ಅಂದರೆ ಸ್ಪೇಸ್ ಅಂತಾರೆ ಅದಕ್ಕೆ, ತೇಲಾಡ್ತಾ ಇರುತ್ತೆ. ನಮ್ಮ ಭೂಮಿಗೆ ನೆಂಟ್ರ ಆದ ತಕ್ಷಣ ಬೆಂಕಿ ಎತ್ಕೊಂಡ್ಬಿಟ್ಟದು, ಫುಲ್ಲು ಪುಡಿ ಪುಡಿ ಹಾಗೆ ಬೂದಿ ಕೆಳಗೆ ಬಿಡುತ್ತೆ ಅಷ್ಟೆ. ಇದು ಇನ್ನೊಂದು ಫ್ಯಾಕ್ಟ್. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಭೂಮಿಯ ಸುತ್ತ ಚಂದ್ರ ಸುತ್ತುತ್ತಾನೆ ಮತ್ತು ನಮ್ಮ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ. ಹಾಗಾದರೆ ಸೂರ್ಯ ಯಾವ್ದ್ರೂ ಸುತ್ತನಾದ್ರೂ ಸುತ್ತುತ್ತಾನಾ ಅಂತ ನೀವು ಕೇಳ್ಬೋದು. ಹೌದು, ನಮ್ಮ ಸೂರ್ಯ ಮಿಲ್ಕಿ ವೇ, ನಮ್ಮ ಗ್ಯಾಲಕ್ಸಿ ಇದೆಲ್ಲ, ನಮ್ಮ ಗ್ಯಾಲಕ್ಸಿಗೆ ಕನ್ನಡದಲ್ಲಿ ಆಕಾಶ ಗಂಗೆ ಅಂತ ಕರೀತಾರೆ. ಗ್ಯಾಲಕ್ಸಿ, ಆ ಗ್ಯಾಲಕ್ಸಿಯಲ್ಲಿ ತುಂಬ ನಕ್ಷತ್ರಗಳಿದೆ, ತುಂಬ ಸೌರಮಂಡಲಗಳಿದೆ, ಅದರಲ್ಲಿ ನಮ್ಮ ಒಂದು ಸೌರ ವ್ಯೂಹ ಕೂಡ ಒಂದು.
ಯಾವ ರೀತಿ ಒಂದು ಸೂರ್ಯ ಮತ್ತು ಅದರ ಸುತ್ತ ಸುತ್ತುವಂಥ 8-9 ಗ್ರಹಗಳಿದೆ ಅಲ್ವಾ, ಅದೇ ರೀತಿಗೆ ಎಷ್ಟೋ ಸೌರಮಂಡಲಗಳಿದೆ ನಮ್ಮ ಒಂದು ಮಿಲ್ಕಿ ವೇಯಲ್ಲಿ. ನಮ್ಮ ಮಿಲ್ಕಿ ವೇ ಥರನೇ ತುಂಬ ಇದೆ, ತುಂಬ ಗ್ಯಾಲಕ್ಸಿಗಳಿದೆ. ಅದರಲ್ಲಿ ನಮ್ಮ ಮಿಲ್ಕಿ ವೇ ಕೂಡ ಒಂದು ಸಣ್ಣ ಮಿಲ್ಕಿ ವೇ ನಮ್ಮದು. ಇದರಲ್ಲಿ ನಮ್ಮ ಸೌರಮಂಡಲ ಇದೆ, ಅದರಲ್ಲಿ ನಮ್ಮ ಸೌರಮಂಡಲದಲ್ಲಿ ಸೂರ್ಯ, ಸೂರ್ಯನ ಸುತ್ತ ನಮ್ಮ ಭೂಮಿ, ಭೂಮಿಯ ಸುತ್ತ ನಮ್ಮ ಚಂದ್ರ. ಹಾಗಾದರೆ ಸೂರ್ಯನು ಕೂಡ ಈ ಒಂದು ಮಿಲ್ಕಿ ವೇ ಇದೆಯಲ್ವಾ, ಮಿಲ್ಕಿ ವೇಯ ಸೆಂಟರಲ್ಲಿ ಒಂದು ಸರ್ಕಲನ್ನು ಮಾಡುತ್ತೆ, ಅಂದರೆ ಅದರ ಸುತ್ತ ವೃತ್ತವನ್ನು ಸುತ್ತುತ್ತೆ. ಇದು ಕೂಡ ಒಂದು ಫ್ಯಾಕ್ಟು, ಸೂರ್ಯನು ಕೂಡ ಸುತ್ತುತ್ತೆ ಒಂದು ಮಿಲ್ಕಿ ವೇಯ ಸೆಂಟರಲ್ಲಿ, ಅಲ್ಲಿ ಕೂಡ ಒಂದು ನಕ್ಷತ್ರ ಇದೆ. ಇದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮಗೆ ಸೂರ್ಯನ ಬಗ್ಗೆ ಮತ್ತು ನಮ್ಮ ಸೌರಮಂಡಲದ ಬಗ್ಗೆ ನಿಮಗೆ ಗೊತ್ತಿರೋದೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಿದೆ ಅನ್ಕೋತೀನಿ. ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಕೆಲವೇ ಕಾಮೆಂಟಲ್ಲಿ ತಿಳಿಸಿ ಅರ್ಥ ಮಾಡಿಸೋದಕ್ಕೆ ಅದರಲ್ಲಿ ಟ್ರೈ ಮಾಡ್ತೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕೆಳಗಡೆ ಥಮ್ಸ್ ಅಪ್ ಅದನ್ನು ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.